ಒಬ್ಬ ರುದ್ರ. ರುದ್ರ, ಅಂದ ಹಾಗೆ ನಿನ್ನ ಮಗಳ ಮದುವೆ ವಿಷಯ ಆಗಿರ್ಬಾರ್ದು. ಧನ್ಯರ, ನನ್ನ ಮಗಳ ಮದುವಿನ ಮುಂದಿನ ತಿಂಗಳ 10ನೇ ತಾರೀಕಿಗೆ ಮಾಡಬೇಕಂತ ವಿಚಾರ ಮಾಡಿದ್ದೆ. ಅದು ಅಲ್ದನ ಈ ವೀರಭದ್ರೇಶ್ವರ ದೇವಸ್ಥಾನದಾಗ ಅಕ್ಕಿ ಕಾಳು ಹಾಕ್ಬೇಕಂತ ತೀರ್ಮಾನ ಮಾಡಿಬಿಟ್ಟಿದ್ದೆ. ರುದ್ರ, ನಿನ್ನ ಮಗಳು ಅಂಬಿಕಾಗೆ ವರ ಯಾವ ಊರಿನದು ಅಂತ ಗೊತ್ತಾಗ್ಲಿಲ್ಲ. ಯಾವ ಊರಿಂದಪ್ಪ ವರ? ಅವರ ವರ ಬೇರೆ ಯಾರು ಅಲ್ರಿ, ಬೆಂಗಳೂರಾಗಿರೋ ನನ್ನ ತಂಗಿ ಮಗ ಅರವಿಂದ ಅಂತ. ಈ ಸಲ BA ಮುಗಿತೈತ್ರಿ. ನನ್ನ ತಂಗಿ ತೌಡು ಮನಿ ಹೆಣ್ಣು ತಗೋಬೇಕಂತ ಭಾಳ ದಿವಸದಿಂದ ಆಸೆ ಇಟ್ಕೊಂಡಿದ್ರು ರೀ. ಅದಕ್ಕೆ ನಮ್ಮ ತಂಗಿ ಮಗ ಅರವಿಂದಗ ಕೊಟ್ಟೇನ್ರಿ. ರುದ್ರ, ಒಳ್ಳೇದನ್ನೇ ಮಾಡಿದ್ರಿ. ಕರುಳಿನ ಕುಡಿ ಒಂದಕ್ಕೊಂದು ಕೊಂಡಿಯಾಗಿ ನನ್ನವರು ತಂಡವರು ಎಂಬ ಮನೋಭಾವನೆ ಹೆಚ್ಚಾಗುತ್ತದೆ. ಅಂದಹಾಗೆ ವರದಕ್ಷಿಣೆ ವರೋಪಚಾರ ಏನಾದರೂ ಮಾತನಾಡಿರ್ವಿಯಾ? ದೇನೇರ, ವರೋಪಚಾರ ಏನು ಮಾತಾಡಿಲ್ರಿ. ನನ್ನ ತಂಗಿ ಎನ್ನ ನಿನ್ನ ಮಗಳು ಒಂದ ಕೊಟ್ಟರೆ ಸಾಕಪ್ಪ, ಆದ ಒಂದು ನನಗೆ ಬಂಗಾರ ಕೊಟ್ಟಂಗ ಅಂತ ಹಿರಿ ಹಿರಿ ಇಗ್ಗಿದ್ರು. ಅದಕ್ಕೆ ನನ್ನ ತಂಗಿ ಮಗ ಅರವಿಂದಗ ಕೊಟ್ಟೇನ್ರಿ. ನೀನನ್ನೋದೇನೋ ನಿಜ, ಆದ್ರೆ ನಿನಗೇನು 10 ಮಕ್ಕಳಿಲ್ಲ. ಇರೋರು ಅವಳೊಬ್ಬಳೇ ಹೆಣ್ಣು ಮಗಳು. ಮಗಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ಅವಳನ್ನ ಬರೀಗೈಯಿಂದ ಹಾಗೆ ಕಳಿಸ್ಬಾರ್ದು. ತವರು ಮನೆ ಉಡುಗೊರೆ ಅಂತ ಏನಾದರೂ ಕಾಣಿಕೆಯನ್ನು ಕೊಟ್ಟು ಕಳಿಸ್ಬೇಕು. ಅದು ನಿನ್ನ ಕೈಯಿಂದ ಆಗದೆ ಹೋದ್ರೆ ಆ ಜವಾಬ್ದಾರಿ ನಮಗಿರಲಿ. ನಾವು ಅವಳ ಪಾಲಿಗೆ ತಂದೆ ತಾಯಿಯಾಗಿ ನಮ್ಮ ಮನೆಯಿಂದಲೇ ಬಂಗಾರದ ಕಾಣಿಕೆಯನ್ನು ಕೊಟ್ಟು ಕಳಿಸ್ತೇವೆ. ಅದನ್ನು ನಿನ್ನ ಮಗಳ ಕೊರಳಿಗೆ ಹಾಕಿ ಕಳಿಸುವಂತೆ. ಮದುವೆ, ನಿನ್ನ ಮಾತು ಸತ್ಯ ಇದೆ. ರುದ್ರ ನಮ್ಮ ಮನೆಯಲ್ಲಿ ಎಷ್ಟೋ ವರ್ಷಗಳಿಂದ ದುಡಿಯುತ್ತಾ ಬಂದಿದ್ದಾನೆ. ನಾಳೆ ಅವನ ಮಗಳ ಮದುವೆಯಲ್ಲಿ ಮಗಳಿಗೂ ಅಳಿಯನಿಗೂ ಒಂದೊಂದು ಚಿನ್ನದ ಸರವನ್ನು ಹಾಕಿ ಮೈ ತುಂಬ ಬಟ್ಟೆ ಮಾಡಿದ್ರಾಯ್ತು. ರುದ್ರ, ಈ ನಿನ್ನ ಮಗಳ ಖರ್ಚಿಗಾಗಿ, ಮದುವೆ ಖರ್ಚಿಗಾಗಿ ತೀರಕ್ಕೆ 10,000 ಹಣವನ್ನು ನೋಡ್ರಿಯಪ್ಪ, ದುಡ್ಡು ಕೊಟ್ಟು ನನಗೆ ಬಹಳ ಹೊರಿಸಬೇಡ್ರಿ ಅಪ್ಪ. ದೊಡ್ಡ ಗುಣ ಇರೋ ನೀವಿಬ್ಬರು ಸೇರಿ ಮದುವೆ ಮಂಟಪಕ್ಕೆ ಬಂದು ಮದುಮಕ್ಕಳಿಗೆ 4 ಅಕ್ಷತೆ ಹಾಕಿದ್ರೆ ಆದ ಒಂದು ನನಗೆ 1,00,000 ಕೊಟ್ಟಷ್ಟು ಸಂತೋಷ ಆಗ್ತೈತಿ. ದೇವರು ಕೊಟ್ಟ ಶಕ್ತಿಯಾಗ ನಾನು ಮದುವೆ ಮಾಡಿ ಮುಗಿಸ್ತೇನೆ ರೀ ಅಪ್ಪ. ರುದ್ರ, ನೀನಂತ ಸ್ವಾಭಿಮಾನಿ ಅಂತ ನನಗೆ ಗೊತ್ತು. ನೋಡು, ನಾನು ಕೊಡುವ ಹಣ ಇದು ಸಾಲ ಅಂತ ತಿಳ್ಕೊಬೇಡ. ನಿನ್ನ ಮೇಲಿನ ಪ್ರೀತಿಗಾಗಿ ಕೊಡ್ತಾ ಇದ್ದೀನಿ. ಹೌದು ರುದ್ರ, ತೆಗೆದುಕೋ ಹಣವನ್ನ. ನೋಡು, ನಾವು ಕೂಡ ಅವಳ ಪಾಲಿಗೆ ತಂದೆ ತಾಯಿ ಅಂತ ತಿಳಿದುಕೋ. ದಯವಿಟ್ಟು ನಾವು ಕೊಡ್ತಾ ಇರೋ ಈ ಹಣವನ್ನ ತಪ್ಪಾಗಿ ತಿಳಿದುಕೊಳ್ಬೇಡ. ತಗೋ ರುದ್ರ. ಅವರ ಮತ್ತೆ ದುಡ್ಡು ಕೊಟ್ಟೇನಂತ ತಿಳ್ಕೊಂಡು ನೀವು ಮದುವೆಗೆ ಬರೋದು ಮಾತ್ರ ತಪ್ಪಿಸ್ಬೇಡ್ರಿ. ಮತ್ತು ಒಂದು ವೇಳೆ ನೀವು ತಪ್ಪಿಸಿದ್ದ ಕರೆ ಆದ್ರೆ ನಾಳಿದ್ದ ನಿಮ್ಮ ಮನೆಯೊಳಗೆ ಹೆಚ್ಚಿನ ಇಡುದಿಲ್ಲ. ಮತ್ತೆ ನಾನು ರುದ್ರ, ನಿನ್ನ ಮಗಳ ಮದುವೆ ನಾನು ತಪ್ಪಿಸ್ತೀನಿ. ಧನ್ರಾಜ್ನಲ್ಲಿ ರುದ್ರ ಒಂದೇ ಮನೆ ಅಣ್ಣ ತಮ್ಮಂದಿರು ಅಥವಾ ತಂದೆ ಮಕ್ಕಳು ಅಂತ ತಿಳಿದುಕೊಂಡಿದ್ದಾರೆ ಈ ಊರಿನ ಜನ. ಇದು ನಿನ್ನ ಮಗಳ ಮದುವೆ ಅಲ್ಲ, ನನ್ನ ಮಗಳ ಮದುವೆ. ನನ್ನ ಮಗಳ ಮದುವೆಗೆ ಖಂಡಿತ ಬಂದೇ ಬರ್ತೀನಿ ರುದ್ರ. ಬಹಳ ಸಂತೋಷ ಆಯ್ತು ರೀ ಅಪ್ಪ ನಿಮ್ಮ ಮಾತಿನಿಂದ. ಅಲ್ರಿ ಅವರ, ನನ್ನ ಮಗಳ ಮದುವೆಗೆ ನಿಮ್ಮ ಮಗ ನಮ್ಮ ಚಿಕ್ಕದನಿ ಮಾಂತೇಶಪ್ಪನವ್ರನ್ನ ಕರೆಸ್ಬೇಕಲ್ಲ. ಅದಕ್ಕೇನಂತೆ, ನಾಳೆನೆ ಫೋನ್ ಮಾಡಿ ಎಲ್ಲ ವಿಷಯನೂ ತಿಳಿಸ್ತೀನಿ. ಮದುವೆಗೆ ಒಂದು 4 ದಿವಸ ಮುಂಚಿತವಾಗಿ ಅವನನ್ನು ಕರೆಸ್ಕೊಂಡ್ರೆ. ನೀನ್ಯಾಕೆ ಅವ್ನು ಕರೆಸಲಿಕ್ಕೆ ಹೋಗ್ತಿ? ಇನ್ನು ಒಂದು ಬಾರ್ ಬಿಟ್ಟು ಅವನು ಎಕ್ಸಾಮ್ ಮುಗಿಯುತ್ತೆ. ಅವನು ಬಂದಾಗ ನಾವೇ ಅವನನ್ನು ಮದುವೆಗೆ ಕರೆದುಕೊಂಡು ಹೋದ್ರಾಯ್ತು. ನೋಡ್ರಿ ಅವರ, ನಮ್ಮ ದಣಿಯರು ಇನ್ನು 4 ದಿವಸದಾಗ ಬರುದು ನನಗೆ ನೆನಪಾಯಿಲ್ಲ ನೋಡ್ರಿ. ದೇವರ ಕೂಡಿಸಿಕೊಟ್ಟಂಗ ಆತು ನೋಡ್ರಿ ಎಲ್ಲಾರನು ನನ್ನ ಮಗಳ ಮದುವೆಗೆ. ಆಯ್ತು ರೀ, ನಾನು ಇನ್ನು ಹೋಗಿ ಬರ್ತೇನೆ. ಯಾಕಂದ್ರೆ ಬಂದು ಜನಕ್ಕೆ ಇಳ್ಕೊಳ್ಳಕ ಇರಣ್ಣನ ಗುಡಿಯಾಗ ನಾನು ದಾರಿ ಮಾಡ್ಬೇಕಾಯ್ತು ರೀ. ಅದಕ್ಕೆ ನಾನು ಹೋಗಿ ಬರ್ತೇನೆ ರೀ. ಬರ್ತೇನೆ ರೀ ಅಪ್ಪ, ಆಶೀರ್ವಾದ ಮಾಡಿ. ಪಾಪ ರುದ್ರ ಮಗಳ ಮದುವೆ ಮಾಡುವುದಕ್ಕಾಗಿ ಮನತುಂಬಿ ಒದ್ದಾಡುತ್ತಿದ್ದಾನೆ. ಮಕ್ಕಳ ಮದುವೆ ಮಾಡುವುದೆಂದರೆ ಹೆತ್ತವರಿಗೆ ಬಲು ಹಿಗ್ಗು. ಅದಕ್ಕಂತಾನೆ ದೊಡ್ಡವರು ಗಾದೆ ಮಾತನ್ನು ಹೇಳಿದ್ದಾರೆ, ಮದುವೆ ಮಾಡಿ ನೋಡು
ಮನೆ ಕಟ್ಟಿ ನೋಡು ಅಂತ. ಆಯ್ತು ಹೋಗ್ಬನ್ನಿ.